ನಮಸ್ತೆ, ಕೃಷ್ಣ ಆಶ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನೀವು ಮನೆಯಲ್ಲೇ ಈಕೋ ಫ್ರೆಂಡ್ಲಿ ಗಣಪತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ಗಣಪತಿನ ಮಾಡಿಬಿಟ್ಟು ನೀವು ಮನೆಯಲ್ಲೇ ಬಕೆಟಲ್ಲಿ ವಿಸರ್ಜನೆ ಮಾಡಿ ಆ ನೀರನ್ನು ಗಿಡಗಳಿಗೆ ಹಾಕ್ಬೋದು. ತುಂಬ ಸಿಂಪಲ್ಲಾಗಿ ಮಾಡೋದು. ಎಲ್ಲರೂ ಗಣೇಶ ಹಬ್ಬಕ್ಕೆ ಹೊರಗಡೆಯಿಂದ ಗಣೇಶ ತರೋಕ್ಕೆ ಇವಾಗೆಲ್ಲ ಕರೋನಾ ಇರೋದ್ರಿಂದನೂ ಕಷ್ಟ ಆಗುತ್ತೆ. ಮತ್ತು ಮನೇಲಿ ಏನಾದರೂ ಪೂಜೆ ಇಟ್ಕೊಂಡಿದ್ದವಾಗೆಲ್ಲ ಗಣಪತಿಗೆ ನಾವು ಪಿಳಾರಿ ಎಲ್ಲ ಮಾಡಿರ್ತೀರಿ. ಅದ್ರ ಬದಲು ಪೂಜೆ ಟೈಮಲ್ಲಿ ಈ ಥರ ಸಿಂಪಲ್ಲಾಗಿ ಈಸಿಯಾಗಿದೆ. ಈ ಥರ ಗಣೇಶನ ಇಟ್ಟು ಪೂಜೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಅದು ನಮಗೂ ಮನಸ್ಸಿಗೊಂಥರ ಸಮಾಧಾನ ಆಗುತ್ತೆ. ಗಣೇಶನ ನೋಡಿ ನಾವೇ ಮಾಡಿರೋದು ಬೇರೆ ಅಂತ ಖುಷಿನೂ ಆಗುತ್ತೆ. ಈ ಥರ ಯಾವ ರೀತಿ ಇದನ್ನು ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಸಿಂಪಲ್ಲು, ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಗಣಪತಿ ಮಾಡೋದಕ್ಕೆ 1/4 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ, 1/4 ಕಪ್ಪಷ್ಟು ಅರಿಶಿನ, ಎರಡೂ ಒಂದೇ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ತುಂಬ ತೊಗೊಂಡ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು 1/4 ಕಪ್ಪಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ. 1 ಸ್ಪೂನು ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಇದನ್ನು ಫಸ್ಟು ಮಿಕ್ಸ್ ಮಾಡಿಸ್ಕೊಬೇಕು ಚೆನ್ನಾಗಿ. ಇವಾಗ ಇದು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಬೇಕು. ಈ ಅದಕ್ಕೆ ಕಲಸ್ಕೊಂಡಿದ್ದೀನಿ. ಇದನ್ನು 10 ನಿಮಿಷ ಹಂಗೆ ಬಿಡೋಣ, ಸ್ವಲ್ಪ ನೆಂದಂಗೆ ಆಗಲಿ. ಅದಕ್ಕೆ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬಿಡ್ತೀನಿ. ನೋಡಿರಿ, ಇದು 10 ನಿಮಿಷ ನೆಂದಿದ್ದಾಗಿದೆ. ಇವಾಗ ಇದೆಲ್ಲ ಯಾವ ರೀತಿ ಉಂಡೆ ಮಾಡ್ಕೊಬೇಕು ಆ ಥರ ಎಲ್ಲ ನೀಟಾಗಿ ಮಾಡಿಕೊಂಡು ತೋರಿಸ್ತೀನಿ. ಇದು ಹೊಟ್ಟೆ ಭಾಗಕ್ಕೆ ಮಾಡ್ಕೊಂಡಿದ್ದೀನಿ. ಇದು ಒಂದು ತಲೆಗೆ, ಒಂದು ಪೀಠಕ್ಕೆ, ಇದು ಎರಡು ಕಾಲು, ಇದು ಎರಡು ಕೈ, ಇದು ಸೊಂಡ್ಲು, ಇದು ಕಿವಿ, ಇಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನೋಡಿರಿ, ಇದರಲ್ಲಿ ಒಂದು ತಗೊಂಡು ಇದು ಪೀಠ ಮಾಡ್ಕೊತೀನಿ. ಪೀಠ ಮಾಡಿಕೊಂಡು ಇದು ಹೊಟ್ಟೆ ಭಾಗ, ಇದನ್ನು ಈ ರೀತಿ ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಕೈ ಎತ್ಕೊಂಡು ಇದೆಲ್ಲ ಒಂದಕ್ಕೊಂದು ಸೇರಿಸ್ಕೊಬೇಕು, ಫಿಕ್ಸ್ ಆಗೋ ಥರ ಸೇರಿಸ್ಕೊಬೇಕು. ಇದು ಕಾಲು ಭಾಗದ್ದು, ಇದನ್ನು ಈ ರೀತಿ ರೋಲ್ ಮಾಡಿ ಇಟ್ಕೊತೀನಿ. ಎರಡೂ ಒಂದೇ ಸಮ ಮಾಡಿಕೊಳ್ಳ್ರಿ. ಈಸಿಯಾಗಿ ಮಾಡೋಕ್ಕೆ ಬರುತ್ತೆ, ತುಂಬ ಈಸಿಯಾಗಿ ಮಾಡ್ಕೊಬೋದು. ನೀವು ಮನೇಲಿ ಏನಾದರೂ ಪೂಜೆ ಇದ್ದವಾಗೂ ಮಾಡ್ಬೋದು, ತುಂಬ ಫಾಸ್ಟಾಗಿ ಈಸಿಯಾಗಿ ಆಗುತ್ತೆ. ಇದು ಕೈ, ಕೈಗೆ ಮಾಡ್ಕೊತ ಇದ್ದೀನಿ. ಇದು ಎರಡು ಒಂದೇ ಸಮ ಮಾಡ್ಕೊಬೇಕು. ಎರಡು ಒಂದೇ ಸಮ ಮಾಡಿಕೊಂಡು ಈ ಥರ ಬೆಂಡ್ ಮಾಡಿ ಇಟ್ಕೊಬೇಕು. ಇವಾಗ ಕಾಲು ಭಾಗದ ತಗೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಬೇಕು. ನೋಡಿರಿ, ಈ ಕಾಲನ್ನೂ ಸೇರಿಸ್ಕೊತ ಇದ್ದೀನಿ. ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು, ಪಾದ ಕಾಣೋ ಥರ, ಪಾದದ ರೀತಿ ಕಾಣೋಂಗೆ ಪ್ರೆಸ್ ಮಾಡ್ಕೊಬೇಕು. ನೀರಲ್ಲಿ ಹಿಂಗೆ ಹತ್ಕೊಂಡು ಇದೆಲ್ಲ ನೀಟಾಗಿ ಕುಂಡಿಸ್ಕೊಬೇಕು, ಇದಕ್ಕೆ ಫಿಕ್ಸ್ ಆಗೋ ಥರ. ಇವಾಗ ಕೈ ಭಾಗನ ಫಿಕ್ಸ್ ಮಾಡ್ತಾಯಿದ್ದೀನಿ.
ಇದು ಅಭಯಹಸ್ತ ಥರ ಮಾಡಬೇಕು. ಇದು ಲಾಡು ಇಡೋದಕ್ಕೆ ಕೈ ಥರ ಮಾಡೋಣ. ಇವಾಗ ಇದು ತಲೆ ಭಾಗ, ಇದನ್ನು ಫಿಕ್ಸ್. ಇದು ನಮ್ಮ ಪೂಜೆಗೆ ಇಟ್ಟರೂ ಒಂದು ಸ್ವಲ್ಪ ದಿವಸ ನೀಟಾಗಿರಬೇಕಲ್ವಾ, ಅದಕ್ಕೆ ಎಲ್ಲ ನೀಟಾಗಿ ಫಿಕ್ಸ್ ಮಾಡಿಕೊಳ್ಳ್ರಿ. ಕದಲದಾಗೆ ಏನಿಲ್ಲ, ನೀರಲ್ಲಿ ಕೈ ಎತ್ಕೊಂಡು ನೀವು ಈ ರೀತಿ ಮಾಡಿದ್ರೆ ನೈಸಾಗಿ ನೀಟಾಗಿ ಬರುತ್ತೆ. ಸೊಂಡ್ಲು ಕೊನೆ ಸ್ವಲ್ಪ ಶಾರ್ಪಾಗಿರೋ ಥರ ಈ ರೀತಿ ಮಾಡಿಕೊಳ್ಳ್ರಿ. ಮಾಡಿಕೊಂಡು ಇವಾಗಿ ತಗೊಂಡು ಕಿವಿ ಮಾಡ್ಕೊತ ಇದ್ದೀನಿ. ಕಿವಿ ಸ್ವಲ್ಪ ಈ ರೀತಿ ಶೇಪಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಇದು ನೋಡ್ರಿ ಗಣೇಶನಿಗೆ ಇವಾಗ ಕಣ್ಣಿಡ್ತಾ ಇದ್ದೀನಿ. ಮೆಣಸು ತಗೊಂಡಿದ್ದೀನಿ ಕಣ್ಣಿಗೆ. ಕರೆಕ್ಟಾಗಿ ನೋಡ್ಕೊಂಡಿಡ್ರಿ. ಇವಾಗ ಕಿರೀಟ ಮಾಡ್ತಾ ಇದ್ದೀನಿ ನೋಡ್ರಿ. ಕಿರೀಟ ಥರ ಇಡೋದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ, ರೌಂಡ್ ಮಾಡಿಟ್ಟಿದ್ದೀನಿ. ಅದ್ರ ಮೇಲೆ ಈ ಥರ ಇಟ್ಟಿದ್ದೀನಿ. ಇವಾಗ ಗಣೇಶನಿಗೆ ಒಂದು ಮುರಿದೋಗಿರೋದಂಥ ಒಂದು ಚೆನ್ನಾಗಿರೋದಂಥ ಅಲ್ವಾ, ಅದಕ್ಕೆ ಒಂದು ಅರ್ಧ ಮಾಡ್ಕೊಂಡಿದ್ದೀನಿ. ಒಂದು ಈ ಥರದಂತ ಮಾಡಿದ್ದೀನಿ. ಇದು ಜನವಾರ ಇವಾಗ ವಿಭೂತಿ ಪಟ್ಟೆ ಕೊಡೋದಕ್ಕೆ ಇದು ಸೊಂಡ್ಲು ಮೇಲೆ ಒಂದೆರಡು ಕಡೆ ಸುಮ್ಮನೆ ಹಿಂಗೆ ಡಿಸೈನ್ ಥರ ಇಡ್ತೀನಿ. ನಾಮದ ಬಟ್ಟೆ ಇಡ್ತಾ ಇದ್ದೀನಿ. ಇದು ಹೊಸದು, ದೇವ್ರಿಗಂದರೆ ಹೊಸದೇ ತರಬೇಕು. ನೀವು ಬಳಸಿರೋದನ್ನು ಇಟ್ಬಿಡ್ರಿ. ನೋಡ್ರಿ ಈಕೋ ಫ್ರೆಂಡ್ಲಿ ಗಣಪತಿ ರೆಡಿಯಾಗಿದೆ. ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ಮನೇಲಿ ಮಾಡಿ ಎಲ್ಲರೂ ಪೂಜೆ ಮಾಡಿ ಇದನ್ನು ಗಣೇಶನ ಕೃಪೆಗೆ ಪಾತ್ರರಾಗಿ ಅಂತ ಇದನ್ನು ತೋರಿಸ್ತಾ ಇದ್ದೀನಿ.
ಇದು ಎಲ್ಲ ಆ ಹೊರಗಡೆ ಹೋಗಿ ತರೋ ತೊಂದರೆನೂ ಇರಲ್ಲ, ತೊಂದರೆ ಇಲ್ಲದೆ ಮನೆಯಲ್ಲೇ ಮಾಡ್ಬೋದು. ಮಕ್ಕಳು ಎಲ್ಲ ಇಷ್ಟಪಟ್ಟು ಪೂಜೆ ಮಾಡ್ತಾರೆ, ಮತ್ತು ಅರಿಶಿನದಿಂದ ಎಲ್ಲ ಮಾಡಿರೋದ್ರಿಂದ, ನಾವೇ ಭಯಭಕ್ತಿಯಿಂದ ಮಾಡೋದ್ರಿಂದ ಗಣೇಶನ ಕೃಪೆ ನಮಗಿನ್ನೂ ಹೆಚ್ಚಾಗಿ ಸಿಗುತ್ತೆ. ಎಲ್ಲರೂ ಮಾಡಿ ಪೂಜೆ ಮಾಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.